ಇದು ಏನು ಹೇಳ್ತಾ ಇದ್ದೀರಾ, ಅಕ್ಷರ ಅಕ್ಷರ ಒಂಥರ ನಿಜ. ಇದು ಎಕ್ಸಸೈಸ್ ನಮ್ಮ ಎಲ್ಲಾ ಸೆಕ್ಟರ್ ನಲ್ಲೂ ಶುರುವಾಗ್ಬಿಟ್ಟಿದೆ. ಉದಾಹರಣೆಗೆ ನೋಡಿ, ಇವತ್ತು ನಾವು ಸಣ್ಣ ಕೈಗಾರಿಕೆ ತಗೊಳ್ಳಿ ಅಥವಾ ಯಾವುದೇ ಒಂದು ಇಂಡಸ್ಟ್ರಿ ತಗೊಳ್ಳಿ, ನಮ್ಮ ಇಂಡಸ್ಟ್ರಿಗಳಲ್ಲಿ ನಾವು ಇನ್ಪುಟ್ ಕಾಸ್ಟ್ ರೆಡ್ಯೂಸ್ ಮಾಡಕ್ ನೋಡ್ತಾ ಇದೀವಿ, ಬೆಲೆಗಳು ಜಾಸ್ತಿ ಆಗೋಗಿದೆ. ಉದಾಹರಣೆಗೆ ರಾ ಮೆಟೀರಿಯಲ್ ಎಲ್ಲ 100 ರೂಪಾಯಿ ಇದ್ದಿದ್ದು ಇವಾಗ ಆಲ್ಮೋಸ್ಟ್ 200% ಆಗಿದ್ದು, ಈಗ ಸ್ವಲ್ಪ ಸ್ಟೇಬಲ್ ಆಗಿ ಒಂದು 60% ಇಂಕ್ರೀಸ್ ಆದ್ರೆ 160 ರೂಪೀಸ್ ಆಗಿದೆ. ಒರಿಜಿನಲ್ 100 ರೂಪಾಯಿಗೆ ಅದು ಬಂದಿಲ್ಲ. 100 ರೂಪಾಯಿ ನಾನು ಕೊಟ್ಟು ಪರ್ಚೇಸ್ ಮಾಡ್ತಿದ್ ಮೆಟೀರಿಯಲ್ ಇವತ್ತು 160ಕ್ಕೆ ಬಂದಿದೆ. ಅದು 210ಕ್ಕೂ ಹೊರಟೋಗಿತ್ತು. 160ದಲ್ಲಿ ಎಲ್ಲೋ ಒಂದ್ ಕಡೆ ಸ್ಟೆಬಿಲಿಟಿ ಬರುತ್ತೆ. 60ಕ್ಕೆ ಅಂದ್ರೆ ಓವರ್ ಆಲ್ ಒಟ್ಟಾರೆಗೆ 60% ಇನ್ಕ್ರೀಸ್ ಆಗಿದೆ. ನಾನು ಇವಾಗ ನನ್ನ ಪದಾರ್ಥಗಳು ಮಾರಬೇಕು ಅಂತ ಹೇಳಿದ್ರೆ ನನಗೆ ಮಾರ್ಜಿನ್ ಅಂತೂ ಇನ್ಕ್ರೀಸ್ ಸಿಗೋದಿಲ್ಲ. ಇವತ್ತಿನ ಪರಿಸ್ಥಿತಿ, ಸದ್ಯ ಪರಿಸ್ಥಿತಿ, ಯಾವುದೇ ಒಂದು ವ್ಯವಹಾರದಲ್ಲಿ ಇದರ್ ಯು ವರ್ಕ್ ಆನ್ ವೆರಿ ಲೋ ಮಾರ್ಜಿನ್ಸ್, ನೋ ಮಾರ್ಜಿನ್ಸ್, ಆರ್ ದೇರ್ ಇಸ್ ಅ ನ್ಯೂ ವರ್ಡ್ ಟುಡೇ ಇಸ್ ಕಾಲ್ಡ್ ಸರ್ವೈವಲ್ ಮಾರ್ಜಿನ್. ಸರ್ವೈವಲ್ ಮಾರ್ಜಿನ್ ಅನ್ನೋದು ಒಂದು ಕಾನ್ಸೆಪ್ಟ್ ಬಂದಿದೆ. ಟ್ರಿಮ್ಮಿಂಗ್ ಮಾಡಕ್ಕೆ ನೋಡ್ತಾ ಇದ್ದೀನಿ, ಇನ್ಪುಟ್ ಕಾಸ್ಟ್ ನ ರೆಡ್ಯೂಸ್ ಮಾಡಕ್ ನೋಡ್ತಾ ಇದ್ದೀನಿ. ಮುಖ್ಯವಾದಂತ ಒಂದು ಅಂಶ ಈಗ ರಾ ಮೆಟೀರಿಯಲ್ ಕಟ್ ಮಾಡೋದು ನೋಡ್ತೀವಿ, ಎಸಿ ಯೂಸ್ ಮಾಡ್ತಾ ಇದ್ರೆ ಎಲ್ಲಾ ಕಡೆ ಯಾಕಪ್ಪ ಕಾಮನ್ ಎಸಿ. ಈಗ ನಾವು ಲಕ್ಸುರಿಗೆ ಎಂಪ್ಲಾಯಿಗೆ 3 times ಊಟ ಕೊಡೋದಿದ್ರೆ ಒಂದ್ಸಲ ಸ್ನಾಕ್ಸ್ ಕೊಡೋದು ನೋಡ್ತೀವಿ. ಇಲ್ಲಿ ಒಂದು ಮುಖ್ಯವಾದ ಅಂಶ, ಕಾಸ್ಟ್ ಆಫ್ ಯುವರ್ ಎಂಪ್ಲಾಯ್ಮೆಂಟ್ ಅಂತ ಪ್ರತಿ ತಿಂಗಳು ಒಂದು ಬ್ಯಾಲೆನ್ಸ್ ಶೀಟ್ ಇರ್ತದೆ, ಸ್ಪೆಷಲ್ ಇರುತ್ತೆ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ನೀವೇನ್ ಟರ್ನ್ ಓವರ್ ಮಾಡ್ತೀರಾ, ಟರ್ನ್ ಓವರ್ ಅಲ್ಲಿ ಇರ್ತಕ್ಕಂಥ 5-6% ನಿಮ್ಮ ಸ್ಯಾಲ್ರಿ ಕಾಸ್ಟ್ ಅಂತ ಬರ್ತಾ ಇತ್ತು. 5-6 ತಂಬ್ರೂಲ್ ಇಟ್ಕೋತಾ ಇದ್ವಿ ನಾವೆಲ್ಲರೂ. ಇವತ್ತೇನಾಗಿತ್ತು, ಇತ್ತೀಚೆಗೆ ಸ್ವಲ್ಪ ಎಕನಾಮಿ ದೊಡ್ಡದಾಗಿ ಗ್ಲಾಮರಸ್ ಆಗಿ ಒಬ್ರ ಮೇಲೆ ಕಾಂಪಿಟೇಷನ್ ಮೇಲೆ ಅದು 8-9% ಅಂತ ಕೊಟ್ಟೋಗಿತ್ತು. ಟರ್ನ್ ಓವರ್ ಏನ್ 100 ರೂಪಾಯಿ ಇದ್ರೆ ಅದು 5-6 ರೂಪಾಯಿ ಮೇಲೆ ನಿಮ್ದು ಎಂಪ್ಲಾಯ್ಮೆಂಟ್ ಕಾಸ್ಟ್ ಹೋಗ್ಬಾರ್ದು ಅಂತ ಒಂದಿತ್ತು ಗವರ್ಮೆಂಟಲ್ ರೂಲ್. ಅದು 9% ಆಗಿತ್ತು. ಯಾಕಂದ್ರೆ ನೀವು ಕಾಸ್ಟ್ ಆಫ್ ಹೈರಿಂಗ್ ಕ್ಯಾಪಿಟಲ್, ಒಳ್ಳೆ ಟ್ಯಾಲೆಂಟ್ಸ್ ಬೇಕು ಅಂತ ಹೇಳಿದ್ರೆ ನೀವು ಜಾಸ್ತಿ ದುಡ್ಡು ಕೊಟ್ಟು ತರಬೇಕಾಗುತ್ತೆ. ಹೊಸ ಆಧುನಿಕತ್ವ ಬಂತು, ಹೊಸ ಹೊಸ ಟೆಕ್ನಾಲಜಿ ಬಂತು, ಇಂಜಿನಿಯರ್ಸ್ ಬಂತು, ಬುದ್ಧಿವಂತರು ಬಂದ್ರು. ನ್ಯಾಚುರಲಿ ಅವ್ರ ಕಾಸ್ಟ್ ಆಫ್ ಹೈರಿಂಗ್ ಲೇಬರ್ ಇಸ್ ಕ್ವೈಟ್ ಹೈ, 9% ಅಂತ ಬಂದು ಕೂತಿದೆ. ಇವತ್ತು ಆ 9% ಏನಿದೆ ನೋಡಿ, ತಾವು ಹೇಳ್ತಾ ಇದ್ದೀರಲ್ಲ, ಅದು ಇವಾಗ ಹೊರೆ ಆಗಿ ಕಾಣಿಸ್ತಾ ಇದೆ. ದಟ್ಸ್ ವೈ ದೇರ್ ಸಮ್ ಮೋಸ್ಟ್ ಆಫ್ ದ ಕಂಪನೀಸ್ ಆರ್ ಸ್ಟಾರ್ಟೆಡ್ ಟ್ರಿಮ್ಮಿಂಗ್ ದ ಸೀನಿಯರ್ ಎಂಪ್ಲಾಯ್ಮೆಂಟ್. ಅಲ್ಲಿ ಏನ್ ಮಾಡ್ತಾರೆ, ಈಗ ಒಂದೂವರೆ ಲಕ್ಷ ಕೊಟ್ಟು ನಾನು ಇಂಡಸ್ಟ್ರೀಸ್ ನಲ್ಲಿ ಒಬ್ಬ ಸೂಪರ್ವೈಸರ್ನ ಇಡೋದ್ ಬಂದು, ನಾನು ಯಾತಕ್ಕೆ ಅಲ್ಲಿ ನಾನು 1 ಲಕ್ಷದೊಳಗಡೆ ಇಬ್ರು ನೀಡಬಾರ್ದು 50,000 ಅವ್ರನ್ನ, ಅದೇ 10-15 ವರ್ಷದ ಅನ್ನೋದು ಚಿಂತನೆ ಇದೆ, ಡೆಫಿನೆಟ್ಲಿ ಇದೆ. ಆ 1.5 ಲಕ್ಷ ಏನ್ ತಗೊಳ್ತಾ ಇದ್ದೊಂದ್ ಬಂದು ನಾನು 1 ಲಕ್ಷದಲ್ಲಿ ಇಬ್ರನ್ ತರ್ತೇನೆ ಅನ್ನೋ ಒಂದು ಮೆಂಟಾಲಿಟಿ. ಓವರ್ ಆಲ್ ಕಂಪ್ನಿಗೆ 50,000 ಕಮ್ಮಿ ಮಾಡ್ತಾರೆ, ಜೊತೆಗೆ 2 hand force ಬರ್ತಾ ಇದೆ. ಡೆಫಿನೆಟ್ಲಿ ಎಕ್ಸ್ಪರ್ಟೈಸ್ ಅಂತೂ ಕಾಂಪ್ರಮೈಸ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಇದ್ದೇ ಇರುತ್ತೆ. ಯಾಕಂದ್ರೆ 1.5 ಲಕ್ಷದ ಹತ್ರ ಇರೋ ಎಕ್ಸ್ಪರ್ಟೈಸ್ ಇಬ್ಬರ ಹತ್ರ ಇಲ್ಲದೇ ಇರ್ಬೋದು. ಬಟ್ ಇತ್ತಿನ ಒಂದು ಏನು ನೋಷನ್ ಇದೆ ಆ ತರ ಇದೆ, ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಕಟ್ ಮಾಡೋಣ. ಅದ್ರಲ್ಲಿ ಇವನ್ ಈ ಸ್ಯಾಲ್ರಿ ಅನ್ನೋದನ್ನು ಮತ್ತೆ ಒಬ್ಬ ಇಬ್ರು ಮಾಡೋ ಕೆಲಸ ಒಬ್ಬನ ಕೈಲಿ ಮಾಡಿಸೋದು ಕಾಣಿಸ್ತಾ ಇಟ್ ಈಸ್ ಆಲ್ರೆಡಿ ಎವಿಡೆಂಟ್ಲಿ ವಿಸಿಬಲ್. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.